ಮನುಷ್ಯನ ಸ್ವಭಾವನೆ ಸಂಪಾದಿಸೋದು, ಸಂಗ್ರಹ ಮಾಡೋದು. ಅದು ಬೇಕಿದ್ರೆ ದುಡ್ಡೋ, ಹೆಸರೋ, ಸಂಬಂಧಗಳು ಅಥವಾ ಆನಂದ. ಆದರೆ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ವಿಧಿ ಹೀಗೆ ಸಂಗ್ರಹ ಮಾಡೋ ಬುದ್ಧಿನ ಮನುಷ್ಯನಿಗೆ ಯಾಕೆ ಕೊಟ್ಟಿದೆ ಅಂತ? ಒಂದು ಬೀಜದಿಂದ ಗಿಡ ಹುಟ್ಟುತ್ತೆ, ಅದು ಬೆಳೆದ ಮೇಲೆ ಅದರಲ್ಲಿ ಹಣ್ಣುಗಳು ಸಂಗ್ರಹ ಆಗುತ್ತೆ. ಯಾಕೆ? ಅದನ್ನ ತಾನೇ ತಿನ್ಬೇಕು ಅಂತ ಬಿಡುತ್ತಾ ಗಿಡ? ಇಲ್ಲ, ಅದು ಬಿಡೋದು ಹಸಿದ ಜೀವಗಳಿಗೆ ಹಂಚೋಕೆ ಅಂತ. ಈಗ ನೀವು ಕೇಳ್ಬೋದು, ಅದರಿಂದ ಗಿಡಕ್ಕೆ ಏನ್ ಲಾಭ ಅಂತ? ಲಾಭ ಇದೆ, ಯಾಕಂದ್ರೆ ಯಾವುದು ಹಂಚ್ಕೊಳ್ಳುತ್ತೋ ಅದು ಮಣ್ಣಾಗಲ್ಲ. ಈ ಹಣ್ಣನ್ನ ಯಾರು ತಿಂತಾರೋ ಅವರು ಅದರ ಬೀಜಗಳನ್ನ ವಾತಾವರಣದಲ್ಲಿ ಬಿಸಾಡ್ತಾರೆ, ಅದರಿಂದ ಹುಟ್ಟುತ್ತೆ ಹೊಸ ವೃಕ್ಷ. ಅದರ ಜಾತಿ, ಅದರ ಗುಣ, ಅದರ ಸಿಹಿ ಅಮರ ಆಗೋಗುತ್ತೆ. ಅದಕ್ಕೆ ನೆನ್ಪಿಟ್ಕೊಳ್ಳಿ, ಆಸ್ತಿ ಮಾಡೋಕೆ ಒಂದೊಂದು ಕಾಸನ್ನು ಸಂಗ್ರಹ ಮಾಡಬೇಕಾಗುತ್ತೆ, ಆದರೆ ಅಮರ ಆಗೋದಕ್ಕೆ ಒಂದೊಂದು ಕ್ಷಣನೂ ಹಂಚಬೇಕಾಗುತ್ತೆ. ರಾಧೇ ರಾಧೇ.